ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ನಂಬರ್ 111 ರ ವಾರ್ಡ್ನ ಅಂಗನವಾಡಿ ಕೇಂದ್ರದಲ್ಲಿ ಸುಪೋಷಣ ಅಭಿಯಾನ ಕಾರ್ಯಕ್ರಮ ನಾಡಗೀತೆ ಹಾಡುವುದರೊಂದಿಗೆ ಚಾಲನೆಯನ್ನು ಕೊಡಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಶಿವಾನಂದ ಹುಟ್ಟಗಣ್ಣನವರ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಸಂತೋಷ್ ಕಮ್ಮಾರ್ ಇದೇ ವೇಳೆ ಮಾತನಾಡಿದ್ದು ಇತ್ತೀಚಿನ ದಿನಮಾನಗಳಲ್ಲಿ ನಡೆಯುತ್ತಿರುವ ಬಾಲ್ಯ ವಿವಾಹ, ವರದಕ್ಷಿಣೆ, ಪಿಡಗು, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವುದು ಇಂತಹ ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಲಾಗಿದೆ. ಈ ಸಂದರ್ಭದಲ್ಲಿ ಶಿವಾನಂದ ಮೋದಿಗೌಡರ್ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ನ್ಯೂಸ್ ತಂಡಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರಾದ ಅಕ್ಕುತಾಯಿ ಗೋಣಿಯವರು ಮಾತನಾಡಿದ್ದು, ಅಂಗನವಾಡಿ ಕೇಂದ್ರದಲ್ಲಿ ಸುಪೋಷಣ ಗರ್ಭಿಣಿಯರಿಗೆ ಶ್ರೀಮಂತ ಚುಚ್ಚುಮದ್ದು ಹಾಗೂ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಒಂದು ವರ್ಷದಲ್ಲಿ ಪ್ರತಿ ತಿಂಗಳಲ್ಲಿ ಎರಡು ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಎಲ್ಲ ತಾಯಂದಿರು, ಅಂಗನವಾಡಿ ಕಾರ್ಯಕರ್ತೆಯರಾದ ಶಾರದಾ ಹರಕಮಣಿ, ಗಂಗಮ್ಮ ಪತ್ರಿ, ರಜಿಯಾ ನದಾಬ್, ಚನ್ನವ್ವ ಪಾಗಾದ್, ಸಹಾಯಕಿ ಸೌಮ್ಯ ಪಾವಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರಾಣೇಶ್ ಕೊಡ್ಲಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಕಿತ್ತೂರು. ಜಗದಲ್ಲಿ ಜಗಳ ಎಡೆಯಾಡದಂತೆ ಜಗದೊಡೆಯ ಕಾಯೋ ಜಗಪಾಲನಂತೆ ಜಗದೊಡೆಯ ಕಾಯೋ ಜಗಪಾಲನಂತೆ ನೀ ತಂದೆ ದೇವ ನೀ ತಾಯಿ ದೇವ ನೀ ನನ್ನ ಬಂಧು ಬಳಗಲ್ಲ ದೇವ ನೀ ನನ್ನ ಬಂಧು ಬಳಗಲ್ಲ ದೇವ ಅಕ್ಕ ಅಕ್ಕಂದರಿಗೂ ಮತ್ತು ತಾಯಂದರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಅಂಗನವಾಡಿ ಸುಪೋಷಣ ಕಾರ್ಯಕ್ರಮದಲ್ಲಿ ಮಕ್ಕಳ ಒಂದು ಆರೋಗ್ಯದ ಕುರಿತಾಗಿರ್ಬೋದು ಅಥವಾ ಒಂದು ಶಿಕ್ಷಣದ ಕುರಿತಾಗಿರ್ಬೋದು ಅದರ ಜೊತೆಗೆ ಇನ್ನೂ ಮುಖ್ಯವಾಗಿ ಏನಂತಂದ್ರೆ ಬಾಲ್ಯ ವಿವಾಹವನ್ನು ಈಗ ನಾವು ಮನೆಯಲ್ಲಿ ಏನಾಗಿರ್ತದೆ ಅಂತಂದ್ರೆ ಹೆಣ್ಣು ಮಕ್ಕಳು ಬೆಳವಣಿಗೆ ಆದಾಗ ಅವುಗಳನ್ನ ನಮ್ಮ ಒಂದು ತಂದೆ ತಾಯಿಗಳು ಬಡತನ ಪರಿಸ್ಥಿತಿಯಲ್ಲಿದ್ದಾಗ ಬಾಲ್ಯದಲ್ಲೇ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿ ಕೊಡೋದ್ರಿಂದಾಗಿ ಮಕ್ಕಳಲ್ಲಿ ಏನಂತಂದ್ರೆ ಆರೋಗ್ಯದ ಸಮಸ್ಯೆನೂ ಕೂಡ ಏರ್ಪಾರಾಗುತ್ತದೆ ಆಮೇಲೆ ಅವರು ಬೆಳವಣಿಗೆ ಕೂಡ ಕಡಿಮೆ ಆಗ್ತದೆ ಆಮೇಲೆ ಆ ಮಗುವಿನ ಕನಸನ್ನ ನಾವು ಅವಳು ಏನ್ ಅನ್ಕೊಂಡಿರ್ತಾಳೋ ಅವಳ ಗುರಿಯನ್ನು ಮುಟ್ಲಿಕ್ಕೆ ಕೂಡ ಏನಂತಂದ್ರೆ ಅದಕ್ಕೆ ಅಡ್ಡೆಯಾಗಿ ನಾವು ನಿಂತ್ಕೊಳ್ಳದಂತ ಸ್ಥಿತಿಯೊಳಗೆ ಬಂದ್ಬಿಡ್ತೀವಿ ಅದಕ್ಕಾಗಿ ಯಾವುದೇ ರೀತಿಯಾದಂತ ಮಕ್ಕಳಿಗೆ 18 ವರ್ಷದವರೆಗೂ ಕೂಡ ಯಾವುದೇ ಮಕ್ಕಳನ್ನು ನಾವು ಇವತ್ತಿನ ದಿನಮಾನಗಳಲ್ಲಿ ಮದುವೆ ಮಾಡಿ ಕೊಡಬಾರದು 18 ವಯಸ್ಸದವರೆಗೂ ಕೂಡ ಏನಂತಂದ್ರೆ ಆ ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿದ್ದಾಗಿತ್ತು ಅಂತಂದ್ರೆ ಮಗು ಏನಾದ್ರೂ ಮಾಡಿ ಒಂದು ಗುರಿಯನ್ನು ಸಾಧಿಸ್ತದೆ ಅದರ ಜೊತೆಗೆ ಅವಳ ಆರೋಗ್ಯದ ಸ್ಥಿತಿಯನ್ನು ಕೂಡ ಸುಧಾರಿಸ್ತಾಳೆ ಆಮೇಲೆ 18 ವರ್ಷ ಆದ ಮೇಲೆ ಅವಳನ್ನು ಮದುವೆ ಮಾಡಿ ಕೊಟ್ಟಿದ್ದಾಗಿತ್ತು ಅಂತಂದ್ರೆ ಮುಂದೆ ಹೋಗ್ತಕ್ಕಂತ ಅದಕ್ಕೆ ನಮಸ್ಕರಿಸುತ್ತ ಇವತ್ತು ಅಂಗನವಾಡಿಯ ಒಂದು ಅಕ್ಕಂದಿರ ಒಂದು ಸುಪೋಷಣ ಕಾರ್ಯಕ್ರಮ ನಿಯಮಿತ ಆಗಮಿಸಿದಂತ ನನ್ನ ಸ್ನೇಹಿತರಾದಂತಹ ಬಡಿಯರ್ ಹಾಗೂ ಸ್ನೇಹಿತರಾದಂತ ಪ್ರವೀಣ್ ಮುಕ್ನಾ ಹಾಗೂ ನನ್ನ ಮಾವಂದಿರಾದಂತ ಗಂಗಮ್ಮನಿ ಅವರೇ ಹಾಗೂ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನನ್ನ ತಾಯಂದಿರೇ ಹಾಗೂ ನನ್ನ ಅಕ್ಕ ತಂಗಿಯರೇ ಈ ಒಂದು ಎಲ್ಲರಿಗೂ ತುಂಬಾ ಉಪರುಕ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತಿನ ಒಂದು ಕಾರ್ಯಕ್ರಮ ಅಂದ್ರೆ ಸುಪೋಷಣ ಕಾರ್ಯಕ್ರಮ ಅಂಗನವಾಡಿ ಪ್ರತಿ ತಿಂಗಳ ಒಂದು ಇವರು ಒಂದು ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕರ್ತರು ಮಾಡ್ಕೊಂಡು ಬರ್ತಿದ್ದಾರೆ ಸು ಅಂದ್ರೆ ಒಂದು ಇದೊಂದು ನಾವು ಮನೆಯಲ್ಲಿ ನಮ್ಮ ತಂದೆ ತಾಯಿ ಪೋಷಣ ಪೋಷಣ ಅಂದ್ರೆ ನಾವು ಮಕ್ಕಳನ್ನ ಯಾವ ತರ ಪೋಷಣೆ ಮಾಡ್ಬೇಕು ಪಾಲನೆ ಮಾಡ್ಬೇಕು ಹಂಗ ಒಂದು ಮಗು ಹಾಲು ಕುಡಲಿ ಅದು ಸಮಾಜಕ್ಕೆ ಬರ್ಬೇಕಂದ್ರ ತಂದೆ ತಾಯಿ ಬಹಳ ಪ್ರಾಮುಖ್ಯತೆ ಪಡ್ಕೋಗ್ತದೆ ಯಾರಿಗೂ ತಿಳಿಯುವಂತರದನ್ನೇ ಅನ್ನ ಏನೇ ಮಾಡ್ತೇವಂತ ಮಂದಿ ಜನರಿಗಂತೂ ಅದು ಮುಟ್ಟವಂತರದ ಅದ್ ನಮ್ಮ ಅಂಗನವಾಡಿಗಳು ಮಾಡುವಂತ ಕಾಯ ಕೆಲಸಗಳು ಅಂತ ಯಾವ ಅಂತಂದ್ರ ಈಗ ನಾವು ಹೊಸದಾಗಿ ಒಂದು ಮಾಹಿತಿ ಈಗ ಅದ ಯಾವ್ದಂದ್ರ ಪೋಷಣ ಅಭಿಯಾನ ಪೋಷಣ ಅಭಿಯಾನ ಅಂತಂದ್ರ ಅದನ್ನ ನಮ್ಗೆ ಪ್ರತಿ ತಿಂಗಳದೊಳಗ ಎರಡು ಕಾರ್ಯಕ್ರಮ ಮಾಡೋದ್ ಅದ್ರ ಒಂದೇ ಶುಕ್ರವಾರ ಅನ್ನಪ್ರಾಶನ ಅಂತ ಕಾರ್ಯಕ್ರಮ ಮಾಡ್ತೇವ್ರಿ ನಾವು
ಆಮೇಲೆ ಮೂರನೇ ಶುಕ್ರವಾರ ಅಂದ್ರೆ ಹದಿನೈದು ದಿವಸಕ್ಕೊಮ್ಮೆ ಅದನ್ನ ಹದಿನೈದು ದಿವಸಕ್ಕಂದ್ರೆ ಎರಡನೇ ಶುಕ್ರವಾರ ದಿನ ಈಗ ಯಾವ್ದು ಕಾರ್ಯಕ್ರಮ ಅಂತಂದ್ರೆ ಗರ್ಭಿಣಿಯರಿಗೆ ಫಸ್ಟ್ ಇರುವಂತ ಗರ್ಭಿಣಿಯರಿಗೆ ನಾವು ಶ್ರೀಮಂತ ಕಾರ್ಯಕ್ರಮ ಮಾಡ್ತೇವ್ರಿ ನಾವು ಅದು ಎರಡು ಕಾರ್ಯಕ್ರಮ ಹಾಕಾರ ಮತ್ತೆ ಮರ್ನೇ ತಿಂಗಳಿಗೆ ಪ್ರತಿ ತಿಂಗಳ ಎರಡೆರಡು ಮಾಡ್ಕೊಂತೀವಿ ನಾವು ಒಂದು ಗರ್ಭಿಣಿಯವರಿಗೆ ಶ್ರೀಮಂತ ಕಾರ್ಯಕ್ರಮ ಒಂದು ಅನ್ನಪ್ರಾಶನ ಆಮೇಲೆ ಇನ್ನೊಂದು ಕಾರ್ಯಕ್ರಮ ಅಂತಂದ್ರೆ ಸುಪೋಷಣ ಅಭಿಯಾನ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಎರಡನೇ ಕಾರ್ಯಕ್ರಮ ಅಂತಂದ್ರೆ ಇದ್ರ ಚುಚ್ಚುಮದ್ದಿನ ಕಾರ್ಯಕ್ರಮ ಇವೆಲ್ಲ ನಾವು ಮಾಡ್ಕೊಂತ ಹೋಗ್ತೇವೆ ನಾವು ಕಾರ್ಯಕ್ರಮದೊಳಗ್ರಿ ಪ್ರತಿ ತಿಂಗಳ ಒಟ್ಟು ಮಾಡ್ಕೊತ ಹೋಗ್ತೇವೆ ನಾವು ಆಮೇಲೆ ತಾಯಿಯಂದ ಸಭೆನು ಮಾಡ್ಬೇಕ್ರಿ ಆಮೇಲೆ ಪೌಷ್ಟಿಕ ಶಿಬಿರ ಮಾಡ್ಬೇಕು ನಾವು ಈ ಹೊಸ ಹೊಸ ಎಲ್ಲ ಕಾರ್ಯಕ್ರಮ ಎಲ್ಲ ಮಾಡ್ಕೊತಾನೆ ಬರ್ತೇವೆ ನಾವು ಇಲ್ಲಿ ಅಂಗನವಾಡಿಗೆ ಮಾಡುವಂತ ಕೆಲಸಗಳಂತೂ ಬಹಳಷ್ಟು ಅದಾವ ಸದ್ಯ ನಿಮ್ಗೆ ಅದು ನಿಮ್ಮಂತೂ ವಿಷಯ ಗೊತ್ತಾಯ್ತು ನಮಗೆಲ್ಲ ಅದು ಅದಕ್ಕಿಂತ ಕಾರ್ಯಕ್ರಮ ಮಾಡ್ಕೊತ ಇರ್ತೇವೆ ನಾವು ತಾಯಿಯಂದ್ರಿಗೆ ಕುಳಿಸ್ತೇವೆ ತಾಯಿಯ ಸಭೆನು ಮಾಡ್ತೇವೆ